ತಗೊಳ್ಳಿ ಅಮ್ಮೋರೆ ಹೋಗಿ ರತ್ನ ಯೋ ತಗೊಳ್ಳಿ ಅಮ್ಮೋರೆ ಹೋಗಿ ಹೋಗಿ ಅಲ್ಲೇ ನಿಂತ್ಕೊಂಡ್ರು ಶೋ ಅಯ್ಯೋ ಮತ್ತೆ ಯಾಕೆ ಇಲ್ಲೇ ನಿಂತ್ಕೊಂಡ್ರಿ ಹೋಗಿ ರತ್ನ ಭಯ ಆಗ್ತಿದೆ ಕಣೆ ಅಯ್ಯೋ ಭಯ ಪಟ್ರೆ ಕೆಲಸ ಆಗಲ್ಲ ಮೋರೆ ಧೈರ್ಯವೇ ಹಿಮಾಲಯ ಗೆಲ್ಲು ನೀ ಅಧೈರ್ಯವ ಹೋಗಿ ಹೋಗಿ ರತ್ನ ಕಂಟಿನ್ಯೂಟಿ ವಿಭೂತಿ ಅಯ್ಯೋ ಹೋಗ್ತಾ ಬಂದೆ 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 ಕೃಷ್ಣ ಬಾರೆ ಬೇಗ ರತ್ನ ಕೃಷ್ಣ 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 कल्पना हाँ इधर कहीं नड़कता है इलाते नोडी स्टडी आगे इधर आया सीरे में लेला चलता है दिया ला किस तो वर्ष तिंदा नीना नोडता है दिनी यावो तीरी तीर लीला नीन कहीं स्टडी आगे दिया हाँ नोडी फुल स्टडी आगे दे आ चुन्ते से इंदा ये मने यार डोल आय तला ಅದರ ಪರಿಣಾಮ ಇದು ಮತ್ತೆ ತಗೊಳ್ಳಿ ನೀವು ಮೊದಲು ಹಾಲು ಕುಡಿರಿ ಸೊಸೆ ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಿದೆ ಆದ್ರೆ ನೀನು ಮಾತ್ರ ಮಾತ್ರೆ ಮಾತ್ರೆ ಇದರಲ್ಲಿ ಸಿಗಲ್ಲ ಅತ್ತೆ ಮಾತ್ರೇನಾ ಹಾ ಮಾತ್ರೆ ಇಲ್ಲ ಅಯ್ಯೋ ದೇವ್ರೇ ನಾನೇನು ಹೇಳ್ತಾ ಇದ್ದೀನಿ ನೀನೇನು ಹೇಳ್ತಿದ್ಯಾ ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ ಅತ್ತೆ ಮೊದಲು ನೀವು ಹಾಲು ಕುಡಿರಿ ಹಾಲು ಆರೋಗುತ್ತೆ ಅಲ್ಲ ಬಿಸಿ ಆರೋಗುತ್ತೆ ಸರಿ ಸರಿ ಕೊಡಿಲ್ಲ ಅತ್ತೆ ನೋಡಿ ನೀವು ನನ್ನ ಕಣ್ಣ ಮುಂದೆನೆ ಹಾಲು ಕುಡಿಬೇಕು ತಗೊಳ್ಳಿ ಹಾಲು ಕುಡಿದು ಬಿಡಿ ಕುಡಿರಿ ಹಾ ಹಾ ಏನು ಇವತ್ತು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ ಯಾವಾಗಲೂ ನಿನ್ನ ಹಾಲು ತಂದ್ಕೊಟ್ರೆ ಅದನ್ನ ಟೇಬಲ್ ಮೇಲಿಟ್ಟು ತಣ್ಣಗಾದ್ಮೇಲೆ ತಾನೇ ನಾನು ಕುಡಿತಾ ಇದ್ದಿದ್ದು ಯಾಕೆ ನಿದ್ದೆ ಬರ್ತಿದ್ಯಾ ನಿದ್ದೆ ಬಂದ್ರೆ ಹೋಗಿ ಮಲಿಕೋ ಪರವಾಗಿಲ್ಲ ಅಯ್ಯೋ ನಾನು ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಅತ್ತೆ ಮತ್ತೆ ಬೇರೆ ಯಾತಕ್ಕೋಸ್ಕರ ಹೇಳ್ತಾ ಇದೀಯಾ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಆದ್ರೆ ಇವತ್ತು ನೀನು ಯಾವಾಗಲೂ ಇದ್ದಂಗಿಲ್ಲ ಒಂದ್ ವೇಳೆ ನಿನಗೆ ಬಿಪಿ ಶುಗರ್ ಇದ್ರೂ ಇರಬಹುದು ಪ್ರತಾಪಂಗೆ ಹೇಳಿ ನಾಳೆನೇ ಚೆಕ್ಅಪ್ ಮಾಡಿಸ್ಕೋ ಏನೋ ಇಲ್ಲ ಅತ್ತೆ ನನಗೆ ಅದೆಲ್ಲ ಏನೂ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ನೀನು ಮಾತ್ರ ಹೇಳ್ತಾ ಇದೀಯಾ ಆದ್ರೆ ಈ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಯಾವುದೂ ಇಲ್ಲ ಹೇಗಿದ್ರು ನಾವು ನಮ್ಮ ಕುಲದೇವರಿಗೆ ಹೋಗ್ತಾ ಇದ್ದೀವಿ ಅಲ್ವಾ ಅಮ್ಮನವ್ರಿಗೆ ಹೋಗಿ ನಾವು ಹರಕೆ ಸಲ್ಲಿಸ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಸರಿ ಸರಿ ನೀನು ಹೋಗಿ ಮಲಿಕ್ ಅತ್ತೆ ಹಾಲು ಕುಡಿಯೋದು ಮರಿಬೇಡಿ ಕುಡಿತೀನಿ ಅಂತ ಹೇಳಿದ್ನಲ್ಲ ಕುಡಿತೀನಿ ನೀನು ಹೊರಡು ಸೊಸೆ ಅತ್ತೆ ಏನತ್ತೆ
ಸೊಸೆ, ದೇವ್ರ ಕೊಡಕ್ಕಿಂತ ವಜ್ರದಾರ ತಂದಿದ್ದೀನಲ್ಲ, ಅದ್ರ ಬೆಲೆ 30 ಲಕ್ಷ ರೂಪಾಯಿ. ಅದನ್ನ ನನ್ಬೀರಲ್ಲೇ ಸೇಫ್ ಆಗಿ ಇಟ್ಟಿದ್ದೀನಿ. ನೋಡು, ನೀನ್ ಆಗಾಗ ರಾತ್ರಿ ಹೊತ್ತು ಕೆಳಗಡೆ ಬರ್ತೀಯಲ್ಲ, ಆಗ ಬೀರು ಮೇಲೆ ಒಂದ್ ಕಣ್ಣಿರ್ಲಿ. ಏನು, ಈಗಿನ ಕಾಲದಲ್ಲಿ ಯಾನೋ ನಂಬಕ್ಕಾಗಲ್ಲ. ಸರಿ ಅತ್ತೆ, ನೀವೇನು ಯೋಚನೆ ಮಾಡಕ್ ಹೋಗ್ಬೇಡಿ, ನಾನ್ ನೋಡ್ಕೋತೀನಿ. ನೀವು ಹಾಲು ಕುಡೀರಿ. ಏನಿವತ್ತು ಇಷ್ಟೊಂದು ಬಿಸಿ ತಂದ್ಬಿಟ್ಟಿದ್ದಾಳೆ? ಸ್ವಲ್ಪ ಆರ್ಲಿ, ಆಮೇಲೆ ಕುಡಿದ್ರಾಯ್ತು. ಅಜ್ಜಿ ಬಾ ಬಂಗಾರಿ, ನೀನಿನ್ನು ಮಲ್ಕೊಂಡಿಲ್ವಾ? ಇಲ್ಲ ಅಜ್ಜಿ, ನಿಮ್ಗೆ ಹಾಲು ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ಈಗ ತಾನೇ ಕಲ್ಪನೆ ಬಂದು ಹಾಲು ಕೊಟ್ಬಿಟ್ಟು ಹೋದ್ಲು. ನೋಡು, ಇಲ್ಲೇ ಇದೆ. ಒಂದ್ ಕೆಲಸ ಮಾಡು, ನನಗೇಂತ ನೀನ್ ತಂದಿದ್ಯಲ್ಲ ಹಾಲು, ಇದನ್ನ ನೀನೇ ಕೊಡುತ್ತು. ಯಾಕ್ ಬಂಗಾರಿ ಹಾಕ್ ನೋಡ್ತಿದ್ಯಾ? ಅಜ್ಜಿ, ಅತ್ತೆ ತಂದಿರೋ ಹಾಲು ಆರು ಹೋಗಿರುತ್ತೆ, ಇದನ್ ತಗೊಳ್ಳಿ, ಬಿಸಿಯಾಗಿದೆ. ನಾನ್ ಬಿಸಿ ಕುಡಿಯಲ್ಲ ಅಂತ ಗೊತ್ತಿಲ್ವಾ ಬಂಗಾರಿ? ತುಂಬಾ ಸುಡ್ತಾ ಇತ್ತು, ಅದಕ್ಕೆ ಆರ್ಲಿ ಅಂತ ಇಟ್ಟೆ. ಗೊತ್ತಜ್ಜಿ, ಅದಕ್ಕೆ ಹದವಾಗಿ ಹಾಲನ್ನ ಕಾಯಿಸ್ಕೊಂಬಂದಿದ್ದೀನಿ, ತಗೊಳ್ಳಿ. ಸರಿ, ನೀನೇನೋ ಹಾಲು ತಂದಿದ್ಯಾ, ಈ ಹಾಲೇನ್ ಮಾಡ್ಲಿ? ಅದನ್ನ ನನಗ್ ಕೊಡಿ ಅಜ್ಜಿ, ನಾನೇ ಕುಡಿತೀನಿ. ಸರಿ, ನೀನ್ ಪ್ರೀತಿಯಿಂದ ತಂದ್ಕೊಟ್ಟಿದ್ಯಾ, ನೀನ್ ತಂದ್ ಕೊಟ್ಟಿರೋ ಹಾಲು ಕುಡಿತೀನಿ, ನೀನು ಆ ಹಾಲು ಕುಡಿ, ತಗೋ. ಕುಡಿ ಕುಡಿ, ನೀವು ಕುಡಿರಿ. ಕುಡಿ. ತುಂಬಾ ರುಚಿಯಾಗಿದೆ, ಯಾಕೇಳು? ನನ್ ಮೊಮ್ಮಗಳು ಮಾಡ್ಕೊಂಡು ಬಂದಿದ್ದಾಳೆ. ಇದು ಅಷ್ಟೇ ಅಜ್ಜಿ, ತುಂಬಾ ಟೇಸ್ಟಿ ಆಗಿದೆ. ಹಾ, ನಾನು ರೂಮ್ಗೆ ಹೋಗ್ತೀನಿ. ಸರಿ ಬಂಗಾರಿ, ಹೋಗ್ ಮಲ್ಲಿಕ್ಕು. ಎಲ್ರಿ ಇವಳು? ಬಂದು ಬಂದು ನಡೀರಿ.
ಅನು ಸಕ್ಸಸ್ ಆ ಹಾ ಚಿಕ್ಕಿ ಸಕ್ಸಸ್ ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ ಅಜ್ಜಿ ಫ್ಲಾಟ್ ಆಗ್ಬಿಡ್ತಾರೆ ನಂಗೆ ಯಾಕೋ ನಿದ್ದೆ ಬರ್ತಾ ಇದೆ ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ ಸರಿ ಸರಿ ಬೇಗ ಬಾ ನಿನ್ಗೆ ವೇಟ್ ಮಾಡ್ತಿರ್ತೀವಿ ಬೇಗ ಬಂದ್ಬಿಡೋನು ಯಾವ ಉಚ್ಚರದ ಹಾಳು ಕದೀತೀವೋ ಅದನ್ನ ತಗೊಂಡು ಸೇವಂತಿ ರೂಮ್ ನಲ್ಲಿ ಇಡ್ತೀವೋ ಯಾವಾಗ ನಮ್ಮನ್ನೆಲ್ಲ ಆಚೆ ಹಾಕ್ತಾರೋ ಅಲ್ಲಲ್ಲ ಸೇವಂತಿನ ಆಚೆ ಹಾಕ್ತಾರೋ ನನಗ ಅದೇ ಟೆನ್ಷನ್ ಆಗ್ಬಿಟ್ಟಿದೆ ಅರೆ ಇದ್ಯಾಕೆ ಈಗಲೇ ಇಷ್ಟೊಂದು ಭಯ ಆಗ್ತಿದೆ ಒಳಗೋದ್ಮೇಲೆ ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅಯ್ಯೋ ಅಮ್ಮೋರೆ ಯಾಕೆ ಅಷ್ಟೊಂದು ಹೆದರ್ಕೊಳ್ತಿದ್ದೀರಾ ನಮ್ಮ ಸೇವಂತಿ ನೋಡಿ ಎಷ್ಟು ಧೈರ್ಯವಾಗಿ ನಿಂತಿದ್ದಾಳೆ ಅಂತ ರತ್ನಕ್ಕ ನನಗೂ ಭಯ ಆಗ್ತಿದೆ ನೀವು ಒಳ್ಳೆ ನನ್ನ ಪ್ರೊಫೆಷನಲ್ ಕಳ್ಳಿ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ಹೌದಾ ನಿನಗೂ ಭಯ ಆಗ್ತಿದ್ಯಾ ಒಂದು ನಿಮಿಷ ಬಂದೆ ರತ್ನ ಈಗ ಯಾರಿಗೂ ಗೊತ್ತಾಗಲ್ಲ ನೀವು ಅಂತ ನಿಜವಾಗ್ಲೂ ಹೇಳಕ್ ಕೇಳಿಸ್ತಾ ಇಲ್ವಾ ಅಲ್ಲ ರೀ ಒಂದ್ ಮುಖ ತೊಳ್ಕೊಂಬರಕ್ ಇಷ್ಟೊತ್ ಬೇಕಾ ಹೌದೌದು ಅವ್ಳ ಮುಖ ಇರೋದೇ ಇಷ್ಟು ಇಷ್ಟೊತ್ ಬೇಕಾ ರೀ ಹೋಗಿ ಅವಳನ್ನ ಕರ್ಕೊಂಬನ್ನಿ ಬೇಗ ನಾನಾ ಸರಿ ಮೇಡಮ್ ಅವರೇ ನೀವು ನನ್ನ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದು ನಾನೊಬ್ನೇ ಹೋಗೋದು ಸೇಫ್ ಅಲ್ಲ ಅಂತ ಅನಿಸ್ತಿದೆ ಯಾರಾದ್ರೂ ನೋಡಿದ್ರೆ ಅಪಾರ್ಥ ಮಾಡ್ಕೊಬಿಡ್ತಾರೆ ನೀವ್ ಯಾವ್ದ್ರಲ್ಲಿ ಯಾರ ಹತ್ರ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಎಲ್ಲ ನನ್ನ ಕರ್ಮ ಬನ್ನಿ ನಡೀರಿ ರತ್ನ ಇದನ್ನ ಹಾಕೊಂಡು ಹೋದ್ರೆ ಭಯ ಆಗಲ್ವಾ ಭಯ ಆಗತ್ತೆ ಅಮ್ಮೋರೆ ಆದ್ರೆ ನೀವು ಭಯ ಪಡ್ತಿರೋ ವಿಚಾರ ಯಾರಿಗೂ ಗೊತ್ತಾಗಲ್ಲ ರತ್ನ ಅತ್ತೆ ದೃಷ್ಟಿಲಿ ನನ್ ತುಂಬಾ ಒಳ್ಳೆಯವಳು ಈಗ ನೋಡಿದ್ರೆ ನೀನ್ ನನ್ನ ಕಳ್ಳೆ ಮಾಡ್ತಿದ್ಯಲ್ಲ ಅಯ್ಯೋ ಅಮ್ಮೋರೆ ಈಗ ನಮ್ ಕೆಲ್ಸ ಆಗ್ಬೇಕಲ್ವಾ ನೀವ್ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಕೆಲ್ಸ ಆಗೋದಿಲ್ಲ ಭಯ ಪಡ್ಬೇಡಿ ಧೈರ್ಯವಾಗಿ ಹೋಗಿ ಸೇವಂತಿ ದೊಡ್ಡಮ್ಮೋ ರೂಮಿಂದ ವಜ್ರಧಾರನ್ ಕದ್ದು ಅನು ರೂಮಲ್ಲಿ ಇಡ್ಬೇಕು ಆಗ್ಲಿ ತಾನೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಬಾಂಬ್ ಸ್ಫೋಟ ಆಗೋದು ಹೋಗಿ ಕರ್ಕೊಂಡು ಹೋಗು ಬನ್ನಿ ಅತ್ತೆ ಬನ್ನಿ ಆಲ್ ದಿ ಬೆಸ್ಟ್ ಒಳ್ಳೆದಾಗ್ಲಿ ಇವಳಿಗೇನ್ರಿ ಆಯ್ತು ಅನು 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 ಅಯ್ಯೋ ಇದನ್ನ ಹೀಗೆ ಮಲಗ್ಬಿಟ್ಟಿದ್ದಾಳೆ ಅನು ಏ ಅನು ಎದ್ದೇಳಿ ಟೈಮ್ ಆಗ್ತಿದೆ ಅನು ಅನು
ಅತ್ತೆ ಬನ್ನಿ ಹೋಗೋಣ ಅಂದೆ. ಅಯ್ಯೋ ಬನ್ನಿ ಅತ್ತೆ. ಅಯ್ಯೋ ಅಮ್ಮೋರೆ ಇದೇನಿದು? ದೇಹ ಮಾತ್ರ ಮುಂದಕ್ಕೆ ಹೋಗಿದೆ, ಕಾಲ್ ಮಾತ್ರ ನೆಲಕ್ಕೆ ಕಚ್ಕೊಂಡಿದೆಯಲ್ಲ. ಹೋಗಿ ಅಮ್ಮೋರೆ. ಸೇವಂತಿ ರಥೋತ್ಸವದಲ್ಲಿ ತೇರ್ನ ಎಳ್ಕೊಂಡು ಹೋಗ್ತಾರಲ್ಲ, ಹಾಗೆ ಎಳ್ಕೊಂಡು ಹೋಗಮ್ಮ ಇವ್ರನ್ನ. ಹೋಗಿ ಅತ್ತೆ ಬನ್ನಿ ಅತ್ತೆ ಬನ್ನಿ. ಚೋ ಹೋಗಿ ಅಮ್ಮೋರೆ ಬನ್ನಿ ಅತ್ತೆ. ರತ್ನ ತುಂಬಾ ಭಯ ಆಗ್ತಿದೆ ಕಣೆ, ಎದೆ ಎಲ್ಲ ಜೋರಾಗಿ ಡವಾ 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 ಅಂತ ಹೊಡ್ಕೋತಿದೆ, ಬೇಕಾದ್ರೆ ಕೇಳಿಸ್ಕೋ. ಸರಿ ಅಮ್ಮೋರೆ, ಹಾಗಾದ್ರೆ ಆಸೆ ಬಿಟ್ಬಿಡಿ. ಅನುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ವಜ್ರಧಾರಣ ದೇವ್ರಿಗೊಪ್ಪಿಸಿ ಅನುನೆ ಸೊಸೆ ಅಂತ ಒಪ್ಕೊಂಡ್ಬಿಡಿ. ಅಯ್ಯೋ ರತ್ನ ನೋಡಿ ಅಮ್ಮೋರೆ, ನಿಮ್ಗೆ ಅಶ್ವಿನ್ ಜೀವನ ಮುಖ್ಯ ಅನ್ಸಿದ್ರೆ ಈಗ ಸೇವಂತಿ ಜೊತೆ ದೊಡ್ಡಮ್ಮ ರೂಮಿಗೆ ಹೋಗಿ ಹಾರನ್ ಎತ್ಕೊಂಡ್ ಬರೋದನ್ನ ನೋಡಿ. ಹೋಗ್ತೀನಿ, ಆದ್ರೆ ರತ್ನ ಗಂಟ್ಲೆಲ್ಲ ಹೊಣ್ಗೋಗ್ತಿದೆ, ನೀರ್ ಕೊಡು. ನೀರ್ ತಾನೇ ಕೊಡ್ತೀನಿ. ಈಗ ಧೈರ್ಯ ಬಂತಲ್ವಾ? ಹೋಗಿ. ಧೈರ್ಯ ಬರ್ಲಿಲ್ಲ, ತೇಗ್ ಬಂತು. ಅಯ್ಯೋ ಅಮ್ಮೋರೆ, ಎಲ್ಲ ದೇವ್ರ ಆಶೀರ್ವಾದನೂ ನಿಮ್ ಮೇಲಿದೆ, ಹೋಗಿ. ಸೇವಂತಿ ಕರ್ಕೊಂಡು ಹೋಗಮ್ಮ. ಒಂದ್ ನಿಮಿಷ, ಕೃಷ್ಣ ಪರಮಾತ್ಮ ಕಾಪಾಡಪ್ಪ. ಅಮ್ಮೋರೆ, ಎಲ್ಲ ದೇವ್ರ ಆಶೀರ್ವಾದ ಇದೆ ಅಂತ ಹೇಳದ್ನಲ್ವಾ, ಹೋಗಿ ಹೋಗಿ. ಅನು 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 ಎದ್ದೇಳೆ, ಏನ್ರಿ ಇದು? ಅಲ್ಲ ನಿದ್ದೆ ಮಾತ್ರ ಹಾಕಿದ್ದು ಅಮ್ಮನ್ಗ ಇವಳ್ಗ? ಪಾಪ ಸುಸ್ತಾಗಿರುತ್ತೆ ಅನ್ಸುತ್ತೆ, ಅದಕ್ಕೆ ಮಲಗಿದಾಳೆ. ಬನ್ನಿ ಹೋಗೋಣ. ಏನು ಹಾಗೆ ಹೋಗದ? ಸಾಧ್ಯನೇ ಇಲ್ಲ, ಇವಳನ್ನ ಎಪ್ಸಿ ಅನ್ಕೊಂಡಿದ್ ಕೆಲ್ಸನ ಮುಗಿಸ್ಲೇಬೇಕು. ಏನು ಅನು ಪ್ಲೀಸ್ ಎದ್ದೇಳೆ. ಹೋಗಿ ಬನ್ನಿ. ನೀನ್ ಧೈರ್ಯವಾಗಿರು, ಬಾಗಲ್ ತೆಗಿ. ಹೌದಾ?
ಸೇವಂತಿ ಫುಲ್ ಖಾಲಿ. ಜೀವನ ಹೋದಾಗ ಆಗೋಗಿತ್ತು ಅತ್ತೆ, ನಂದು ಆಲ್ಮೋಸ್ಟ್ ಹೊರಟೋಗಿತ್ತು. ಅಯ್ಯಪ್ಪ ನಡಿ. ಟೆನ್ಷನ್ ಮಾಡ್ಕೋಬಿಡಿ, ಆರಾಮಾಗಿ ಹುಡುಕಿ. ಹೋಗಿ ಹುಡುಕು ನೀನು.